ವೆಲ್ಕಮ್ ಸ್ಟೂಡೆಂಟ್ಸ್. ಸಮಾಂತರ ಶ್ರೇಣಿಯ ಚಾಪ್ಟರ್ದಲ್ಲಿ ಬರುವಂತಹ ಈ ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೆಯನ್ನು ಬಿಡಿಸೋಣ ನಾವು. ಒಂದು ಸಮಾಂತರ ಶ್ರೇಣಿಯು 11ನೇ ಪದ 38 ಆಗಿರುತ್ತದೆ, 16ನೇ ಪದ 73 ಆದರೆ 31ನೇ ಪದವನ್ನು ನಾವು ಕಂಡುಹಿಡಿಯಬೇಕು. ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ an equal to a plus n minus 1 into d ಇದೆ. a ಅಂದ್ರೆ ಮೊದಲನೇ ಪದವಾಗುತ್ತದೆ, ಎನ್ ಅಂದ್ರೆ ಇಲ್ಲಿ ಪದಗಳ ಸಂಖ್ಯೆಯಾಗಿರುತ್ತದೆ, ಡಿ ಅಂದ್ರೆ ಇದು ಸಾಮಾನ್ಯ ವ್ಯತ್ಯಾಸವಾಗಿರುತ್ತದೆ. ಓಕೆ, ಇಲ್ಲಿ ನೋಡಿ 11ನೇ ಪದ 38 ಆಗಿರುತ್ತದೆ, ಅಂದ್ರೆ a11 equal to 38 ಆಗಿರುತ್ತದೆ. ನಂತರ 16ನೇ ಪದ 73 ಆಗಿರುತ್ತದೆ, ಅಂದ್ರೆ a16 is equal to 73 ಆಗಿರುತ್ತದೆ. ನಮಗೆ ಬೇಕಾಗಿದ್ದನು 31ನೇ ಪದ ಯಾವುದು, ಅಂದ್ರೆ a31 ದ ಬೆಲೆ ಎಷ್ಟು ನಾವು ಕಂಡುಹಿಡಿಯಬೇಕು. ಓಕೆ, ಈ ಸೂತ್ರ ನಾವು ಉಪಯೋಗಿಸೋಣ. ಮೊದಲನೇ 11ನೇ ಪದ 38 ಆದರೆ, ಓಕೆ, ಅಂದ್ರೆ a11 equal to a plus n minus 1 into d. a11 ಅಂದ್ರೆ 38 ಆಯ್ತು, equal to a ಅಂದ್ರೆ ನಮಗೆ ಬೆಲೆ ಗೊತ್ತಿಲ್ಲ, ಪ್ಲಸ್ ಇದು 11ನೇ ಪದ ಅಂದ್ರೆ ಇದು n is equal to 11 ಆಗುತ್ತದೆ, minus 1 into d ಆಗಿರುತ್ತದೆ. ಅಥವಾ 38 equal to a plus 10 into d ಆಗಿರುತ್ತದೆ. ಇದು ಈಕ್ವೇಶನ್ ನಂಬರ್ 1 ಆಗಿ ನಾವು ಗುರುತಿಸೋಣ. ನಂತರ 16ನೇ ಪದ 73 ಆಗುತ್ತದೆ, ಅಂದ್ರೆ a16 equal to ಇದೇ ಸೂತ್ರವನ್ನು ಉಪಯೋಗಿಸೋಣ. ಓಕೆ, n minus 1 into d. a16 ಅಂದ್ರೆ ಎಷ್ಟು, 73 ಇದೆ, equal to a ಇದೆ, ಪ್ಲಸ್ 16ನೇ ಪದ ಅಂದ್ರೆ ಇಲ್ಲಿ n is equal to 16 ತೆಗೆದುಕೊಳ್ಳೋಣ, minus 1 into d ಆಗುತ್ತದೆ. ಅಂದ್ರೆ 73 equal to a plus 15 into d ಆಗಿರುತ್ತದೆ. ಓಕೆ, ಇದಾಯಿತು ಈಕ್ವೇಶನ್ ನಂಬರ್ 2. ನಮಗೆ ಬೇಕಾಗಿದ್ದು ಎ ಅಂದ್ರೆ ಮೊದಲ ಪದ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ನಮಗೆ ಎರಡು ಸಂಖ್ಯೆಗಳ ಬೆಲೆ ಸಿಕ್ತಂದ್ರೆ ಎ ತ್ರಿವನ ಬೆಲೆ ಕೂಡ ನಾವು ಆರಾಮಾಗಿ ಈಸಿಯಾಗಿ ಕಂಡುಹಿಡಿಯಬಹುದು. ಓಕೆ, ಇಲ್ಲಿ ನಾವು ಸಮೀಕರಣ 2ರಿಂದ 1ನ್ನು ಕಳೆದಾಗ, ಅಂದರೆ ಈ ರೀತಿಯಲ್ಲಿ ತೆಗೆದುಕೊಳ್ಳೋಣ, 73 ಈಕ್ವಲ್ ಟು ಎ ಪ್ಲಸ್ 15 ಡಿ ಮೈನಸ್ ಇಲ್ಲಿ 38 ಈಕ್ವಲ್ ಟು ಎ ಪ್ಲಸ್ 10 ಡಿ ಆಗಿ ತೆಗೆದುಕೊಳ್ಳೋಣ. ಓಕೆ, ಈ ಎರಡು ಚಿಹ್ನೆಗಳು ಮೈನಸ್ ಕಳೆದಾಗ ಅಂದ್ರೆ ಈ ಎರಡನೇ ಸಮೀಕರಣ ಸೈನ್ ಚೇಂಜ್ ಮಾಡೋಣ. ಪ್ಲಸ್ ಇದ್ರೆ ಮೈನಸ್ ಮಾಡೋಣ, ಇಲ್ಲಿ ಇದು ಪ್ಲಸ್ ಆಗುತ್ತದೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತದೆ, ಇದು ಪ್ಲಸ್ ಇದೆ, ಇದು ಕೂಡ ಮೈನಸ್ ಆಗುತ್ತದೆ. ಓಕೆ, ನಂತರ ಇಲ್ಲಿ ಎ ಕ್ಯಾನ್ಸಲ್ ಆಯ್ತು, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. 15ರಲ್ಲಿ ಮೈನಸ್ 10 ಕಳೆದ್ರೆ ಇಲ್ಲಿ ಎಷ್ಟು ಹೋಯ್ತು, 5 ಡಿ ಉಳಿತು. ಸೊ 73ರಲ್ಲಿ 38ನ್ನು ಕಳೆದ್ರೆ ಇಲ್ಲಿ 35 ಉಳಿಯುತ್ತದೆ. ಅಂದ್ರೆ ನಮಗೆ ಡಿ ಬೆಲೆ ಎಷ್ಟಾಯ್ತು, ಡಿ ಈಸ್ ಈಕ್ವಲ್ ಟು 35/5, ಅಂದ್ರೆ ಇಲ್ಲಿ 7 ಬಂದಿತ್ತು. ದೇರ್ ಫೋರ್ ಡಿ ಈಸ್ ಈಕ್ವಲ್ ಟು ಎಷ್ಟಾಯ್ತು, 7 ಆಯ್ತು. ನಮಗೆ ಸಾಮಾನ್ಯ ವ್ಯತ್ಯಾಸ ದೊರೆಯಿತು, ಎ ಅಂದ್ರೆ ಮೊದಲ ಪದ ಕಂಡುಹಿಡಿಯಬೇಕು. ಆದ್ದರಿಂದಲೇ ಸಮೀಕರಣ ಈಕ್ವೇಶನ್ ನಂಬರ್ 1 ಅಂತ ಹೇಳ್ಬೋದು, ಸಮೀಕರಣ ಈಕ್ವೇಶನ್ 1ರಲ್ಲಿ. ಸೊ 1ರಲ್ಲಿ ನಾವು ಏನು ಮಾಡೋಣ, ಡಿ ಈಸ್ ಈಕ್ವಲ್ ಟು 7 ಸಬ್ಸ್ಟಿಟ್ಯೂಟ್ ಮಾಡೋಣ, ಈ ಈಕ್ವೇಶನ್ ತೆಗೆದುಕೊಳ್ಳೋಣ. ಸೊ 38 ಈಕ್ವಲ್ ಟು ಎ ಪ್ಲಸ್ 10 ಇಂಟು ಡಿ, ಡಿ ಅಂದಷ್ಟಿದೆ 7 ಇದೆ, ಅಂದ್ರೆ ಇದೆಷ್ಟಾಯ್ತು ಅಂದ್ರೆ 38 ಈಕ್ವಲ್ ಟು ಎ ಪ್ಲಸ್ 70 ಆಯಿತು. ಅಥವಾ ಎ ಈಸ್ ಈಕ್ವಲ್ ಟು 38 ಇದನ್ನು ಎಡಭಾಗಿಸಿದರೆ ಮೈನಸ್ 70 ಆಗುತ್ತದೆ. ಅಂದ್ರೆ ನಮಗೆ ಎ ಈಸ್ ಈಕ್ವಲ್ ಟು ಏನ್ ದೊರೆಯುತ್ತಿಲ್ಲ, ಎ ಈಸ್ ಈಕ್ವಲ್ ಟು ಮೈನಸ್ 32 ಸಿಕ್ಕಿತು. ನಮಗೆ ಮೊದಲನೇ ಪದ ಸಿಕ್ಕಿತು, ನಂತರ ಸಾಮಾನ್ಯ ವ್ಯತ್ಯಾಸನು ಕೂಡ ದೊರೆಯಿತು. ನಮಗೆ ಬೇಕಾಗಿದನು ಎ 30 ಬೆಲೆ ಎಷ್ಟು, ಅಂದ್ರೆ ಎ 30 ಬೆಲೆ ಎಷ್ಟು ಅಂದ್ರೆ ಎ 31 ಈಕ್ವಲ್ ಟು ಅದೇ ಸೂತ್ರ ಉಪಯೋಗಿಸೋಣ ನಾವು, ಎನ್ ಪದ ಅಂದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 31 ನಮಗೆ ಬೆಲೆ ಗೊತ್ತಿಲ್ಲ. ಓಕೆ, ಎ ಅಂದ್ರೆ ಮೊದಲನೇ ಪದ ಮೈನಸ್ 32 ಆಗುತ್ತದೆ. ಓಕೆ, ಪ್ಲಸ್ ಬರುತ್ತದೆ, ಪ್ಲಸ್ ಎನ್ ಅಂತಿದೆ. ಸೊ ಎನ್ ಅಂದ್ರೇನು, ಇಲ್ಲಿ 31ನೇ ಪದ, ಎನ್ ಇಸ್ ಈಕ್ವಲ್ ಟು ಒಟ್ಟಾರೆ 31 ಪದಗಳಿವೆ, 31 ಮೈನಸ್ 1, ಡಿ ಎಷ್ಟಿದೆ, ಇದು 7 ಇದೆ. ಓಕೆ, ಎ 31 ಈಕ್ವಲ್ ಟು ಮೈನಸ್ 32, ಇದೆಷ್ಟಾಯ್ತು, 30 30 ಗುಣಲೆ 7 ಆಗುತ್ತದೆ. ಓಕೆ, ಎ 31 ಈಕ್ವಲ್ ಟು ಮೈನಸ್ 32, ಇದಾಯ್ತು 210 ಆಯ್ತು. ಅಂದರೆ ಎ 31 ಎಷ್ಟಾಯ್ತು, 210ರಲ್ಲಿ ಮೈನಸ್ 32 32 ಕಳೆದರೆ ನಮಗೆ 178 ದೊರೆಯುತ್ತದೆ. ಅಂದ್ರೆ 31ನೇ ಪದವು ಇಲ್ಲಿ 178 ಆಗಿರುತ್ತದೆ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುತ್ತಾ ನೋಡಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ನಿಮಗೆ ಬೇರೆ ಟಾಪಿಕ್ ವಿಡಿಯೋ ಬೇಕಾದ್ರೆ ನಾವು ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಥವಾ ಐ ಬಟನ್ ಕೆಲವು ಲಿಂಕ್ಸ್ ಇವೆ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.